ಯಾವುದ ತರದ ನಮ್ಮಲ್ಲಿ ಭಿನ್ನ ಅಭಿಪ್ರಾಯ ಇಲ್ಲ. ಯಾರ ಸತೀಶ್ ಜಾರಕಿಹೊಳಿ ಅವ್ರದ್ದಾಗ್ಲಿ ಅಥವಾ ಲಕ್ಷ್ಮೀ ಅಬ್ಬಾಳ್ಕರ್ ಅವ್ರದ್ದಾಗ್ಲಿ ಅಥವಾ ಗಣೇಶ್ ಹುಕ್ಕೇರಿ ಅವ್ರದ್ದಾಗ್ಲಿ, ನಾ ಹಿರಿಯ ಸದಸ್ಯನಾಗಿ ಹೇಳ್ತೀನಿ, ನಮ್ಮಲ್ಲಿ ಯಾವುದೋ ಭಿನ್ನ ಅಭಿಪ್ರಾಯ ಇಲ್ಲ. ನಾವು 5 ವರ್ಷ ಸರ್ಕಾರ ಮುಂದುವರಿಸಿಕೊಂಡು ಹೋಗ್ತೀವಿ. ಸುಮ್ಮನೆ ವಿರೋಧಿ ಪಕ್ಷದವ್ರು ಹೇಳ್ತಾ ಇದ್ದಾರೆ ಸರ್ಕಾರ ಬೀಳ್ತೈತಿ, ಸರ್ಕಾರ ಬೀಳ್ತೈತಿ. ಸರ್ಕಾರ 136 ಎಮ್ ಎಲ್ ಎಗಳಿಗೆ ಗೆದ್ದು ಬಂದ ಮೇಲೆ ಸರ್ಕಾರ ಬೀಳ್ತೈತಿ. ಅದಕ್ಕೆ ದಯವಿಟ್ಟು ನಾನು ಪತ್ರಕರ್ತರಿಗೆ ವಿನಂತಿ ಮಾಡ್ಕೋತೀನಿ, ದಯವಿಟ್ಟು ಇದನ್ನ ಇಲ್ಲಿಗೆ ತಾವು ಇವತ್ತು ವಿಜಯದಶಮಿ ನಿಮಿತ್ತವಾಗಿ ಅವ್ರಿಗೆ ಈ ವಿಚಾರವನ್ನು ನಿಲ್ಲಿಸಬೇಕು. ಅಭಿವೃದ್ಧಿ ಬಗ್ಗೆ ಅವರು ಹೆಚ್ಚು ಗಮನ ಕೊಡ್ಬೇಕಂತ ಅವರಲ್ಲಿ ಕೇಳ್ಕೊಂಡು, ನಾನು ಯಾವುದೇ ತರದ ನಮ್ಮಲ್ಲಿ ಭಿನ್ನ ಅಭಿಪ್ರಾಯ ಇಲ್ಲ. ಯಾರ ಸತೀಶ್ ಜಾರಕಿಹೊಳಿ ಅವ್ರದ್ದಾಗ್ಲಿ ಅಥವಾ ಲಕ್ಷ್ಮೀ ಅಬ್ಬಾಳ್ಕರ್ ಅವ್ರದ್ದಾಗ್ಲಿ ಅಥವಾ ಗಣೇಶ್ ಹುಕ್ಕೇರಿ ಅವ್ರದ್ದಾಗ್ಲಿ, ನಾ ಹಿರಿಯ ಸದಸ್ಯನಾಗಿ ಹೇಳ್ತೀನಿ, ನಮ್ಮಲ್ಲಿ ಯಾವುದೋ ಭಿನ್ನ ಅಭಿಪ್ರಾಯ ಇಲ್ಲ. ನಾವು 5 ವರ್ಷ ಸರ್ಕಾರ ಮುಂದುವರಿಸಿಕೊಂಡು ಹೋಗ್ತೀವಿ. ಸುಮ್ಮನೆ ವಿರೋಧಿ ಪಕ್ಷದವ್ರು ಹೇಳ್ತಾ ಇದ್ದಾರೆ ಸರ್ಕಾರ ಬೀಳ್ತೈತಿ, ಸರ್ಕಾರ ಬೀಳ್ತೈತಿ. ಸರ್ಕಾರ 136 ಎಮ್ ಎಲ್ ಎಗಳಿಗೆ ಗೆದ್ದು ಬಂದ ಮೇಲೆ ಸರ್ಕಾರ ಬೀಳ್ತೈತಿ. ಅದಕ್ಕೆ ದಯವಿಟ್ಟು ನಾನು ಪತ್ರಕರ್ತರಿಗೆ ವಿನಂತಿ ಮಾಡ್ಕೋತೀನಿ, ದಯವಿಟ್ಟು ಇದನ್ನ ಇಲ್ಲಿಗೆ ತಾವು ಇವತ್ತು ವಿಜಯದಶಮಿ ನಿಮಿತ್ತವಾಗಿ ಅವ್ರಿಗೆ ಈ ವಿಚಾರವನ್ನು ನಿಲ್ಲಿಸಬೇಕು. ಅಭಿವೃದ್ಧಿ ಬಗ್ಗೆ ಅವರು ಹೆಚ್ಚು ಗಮನ ಕೊಡ್ಬೇಕಂತ ಅವರಲ್ಲಿ ಕೇಳ್ಕೊಂಡು, ನಾನು ಯಾವುದೇ ತರದ ನಮ್ಮಲ್ಲಿ ಭಿನ್ನ ಅಭಿಪ್ರಾಯ ಇಲ್ಲ. ಯಾರ ಸತೀಶ್ ಜಾರಕಿಹೊಳಿ ಅವ್ರದ್ದಾಗ್ಲಿ ಅಥವಾ ಲಕ್ಷ್ಮೀ ಅಬ್ಬಾಳ್ಕರ್ ಅವ್ರದ್ದಾಗ್ಲಿ ಅಥವಾ ಗಣೇಶ್ ಹುಕ್ಕೇರಿ ಅವ್ರದ್ದಾಗ್ಲಿ, ನಾ ಹಿರಿಯ ಸದಸ್ಯನಾಗಿ ಹೇಳ್ತೀನಿ, ನಮ್ಮಲ್ಲಿ ಯಾವುದೋ ಭಿನ್ನ ಅಭಿಪ್ರಾಯ ಇಲ್ಲ. ನಾವು 5 ವರ್ಷ ಸರ್ಕಾರ ಮುಂದುವರಿಸಿಕೊಂಡು ಹೋಗ್ತೀವಿ. ಸುಮ್ಮನೆ ವಿರೋಧಿ ಪಕ್ಷದವ್ರು ಹೇಳ್ತಾ ಇದ್ದಾರೆ ಸರ್ಕಾರ ಬೀಳ್ತೈತಿ, ಸರ್ಕಾರ ಬೀಳ್ತೈತಿ. ಸರ್ಕಾರ 136 ಎಮ್ ಎಲ್ ಎಗಳಿಗೆ ಗೆದ್ದು ಬಂದ ಮೇಲೆ ಸರ್ಕಾರ ಬೀಳ್ತೈತಿ. ಅದಕ್ಕೆ ದಯವಿಟ್ಟು ನಾನು ಪತ್ರಕರ್ತರಿಗೆ ವಿನಂತಿ ಮಾಡ್ಕೋತೀನಿ, ದಯವಿಟ್ಟು ಇದನ್ನ ಇಲ್ಲಿಗೆ ತಾವು ಇವತ್ತು ವಿಜಯದಶಮಿ ನಿಮಿತ್ತವಾಗಿ ಅವ್ರಿಗೆ ಈ ವಿಚಾರವನ್ನು ನಿಲ್ಲಿಸಬೇಕು. ಅಭಿವೃದ್ಧಿ ಬಗ್ಗೆ ಅವರು ಹೆಚ್ಚು ಗಮನ ಕೊಡ್ಬೇಕಂತ ಅವರಲ್ಲಿ ಕೇಳ್ಕೊಂಡು ನಾನು